ಭಾರತ ಇಂಗ್ಲೆಂಡ್ ವಿರುದ್ಧ 5ನೇ ಟೆಸ್ಟ್ ಪಂದ್ಯವನ್ನ ಸೋತ ನಂತರ ಜಸ್ಪ್ರೀತ್ ಬೂಮ್ರಾ ಅವರು ಇನ್ನೆಲ್ಲ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳ್ತಾರೆ ಸೋಲಿಗೆ ಯಾರು ಕಾರಣ ಏನೆಲ್ಲ ಹೇಳಿದ್ರು ಪ್ರತಿಯೊಂದು ಮೈತನ ತೋಕಂಬರ್ನ ಒಟ್ಟಿನಲ್ಲಿ ಇವಾಗ ಸೀರೀಸ್ ನಾವು ಸೋತಿಲ್ಲ ಅವರು ಸೋತಿಲ್ಲ ಅವರು ಈಕ್ವಲ್ ಆಗಿದೆ ಅಂತ ಹೇಳ್ಬೋದು ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಅದೇ ವಿಡಿಯೋ ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ವಸ್ತುಗೆ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಜಸ್ಪ್ರೀತ್ ಬೂಮ್ರಾ ಅವರು ಹೇಳ್ತಾರೆ ಮೊದಲನೇ ಒಂದು ಭಾರತದ ಇನ್ನಿಂಗ್ಸ್ ನಲ್ಲಿ ಒಂದು ಉತ್ತಮವಾದ ಮೊತ್ತವನ್ನು ಕಲೆ ಹಾಕಿದ್ವಿ ಪ್ರಮುಖವಾಗಿ ರಿಷಭ್ ಪಂತ್ ಮತ್ತೆ ಜಡೇಜಾ ಅವರು ಉತ್ತಮ ಒಂದು ಬ್ಯಾಟಿಂಗ್ ದಾಳಿಯನ್ನು ಮಾಡಿದ್ರು ಅವರನ್ನ ಬಿಟ್ಟರೆ ಉಳಿದ ಯಾವ ಬ್ಯಾಟ್ಸ್ಮನ್ ಇಂದನೂ ಕೂಡ ಅಷ್ಟೊಂದು ರನ್ ಅನ್ನು ನೋಡಕ್ಕೆ ಅಥವಾ ಕಲೆ ಹಾಕಕ್ಕೆ ಸಾಧ್ಯವಾಗಲಿಲ್ಲ ಇನ್ನ ಈ ಒಂದು ಮತವನ್ನ ಚೇಸ್ ಮಾಡಕ್ಕೆ ಬಂದಂತ ಇಂಗ್ಲೆಂಡ್ ತಂಡ ಅವರ ಒಂದು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಆರಂಭದಲ್ಲಿ ಬೇಗ ಬೇಗನೆ ವಿಕೆಟ್ಸ್ ಅನ್ನು ಒಪ್ಪಿಸಿದ್ರು ಮತ್ತು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನಾವೇ ಲೀಡ್ ಅನ್ನು ತೆಗೆದುಕೊಂಡ್ವಿ ಮತ್ತೆ ಭಾರತದ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನಮ್ಮ ತಂಡಕ್ಕೆ ಮತ್ತೆ ರನ್ ಕಡಿಮೆ ಬಂದಿತ್ತು ಪ್ರಮುಖವಾಗಿ ಯಾರು ಕೂಡ ಅಷ್ಟೊಂದು ಹೇಳಿಕೊಳ್ಳೋ ಬ್ಯಾಟಿಂಗ್ ಅಬ್ಬರವನ್ನ ತೋರಿಸಲಿಲ್ಲ ಅದರಲ್ಲೂ ಪೂಜಾರ ಮತ್ತೆ ಪಂತ್ ಅವರ ಹೊರತು ಪಡಿಸಿದ್ರೆ ಯಾರು ಕೂಡ ಹೇಳಿಕೊಳ್ಳೋ ಹಾಗೆ ಬ್ಯಾಟಿಂಗ್ ಅನ್ನ ತೋರೇ ಇಲ್ಲ ಈ ಒಂದು ಮತವನ್ನ ಚೇಸ್ ಮಾಡಕ್ಕೆ ಇಂಗ್ಲೆಂಡ್ ತಂಡಕ್ಕೆ 2 ದಿನಗಳ ಕಾಲಾವಕಾಶ ಇತ್ತು ಬಟ್ ನಾವು 4ನೇ ದಿನನೇ ವಿಕೆಟ್ಸ್ ಅನ್ನು ತೆಗೆಯಬಹುದಾಗಿತ್ತು ಬಟ್ ರೂಟ್ ಮತ್ತೆ ಬೈಸ್ಟೋರ್ ಅವರನ್ನು ಆದಷ್ಟು ಬೇಗನೆ ವಿಕೆಟ್ ಅನ್ನು ತೆಗೆದುಕೊಂಡಿದ್ರೆ ಈಜಿಯಾಗಿ ನಾವು ಗೆಲ್ಲಬಹುದಾಗಿತ್ತು ಬಟ್ ಅವರನ್ನ ವಿಕೆಟ್ ತೆಗೆದು ತುಂಬಾನೇ ಕಷ್ಟವಾಗಿತ್ತು ಬಾಲ್ ಕೂಡ ಹಳೆದಾಗ್ತಾ ಇತ್ತು ಪಿಚ್ ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಸ್ವಿಂಗ್ ಆಗ್ತಾ ಇರಲಿಲ್ಲ ಮತ್ತೆ ರಿವರ್ಸ್ ಸ್ವಿಂಗ್ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು ಶಮೀರ್ ಅವರತ್ರ ಮಾತಾಡದೆ ಅಂತ ಸಾಕಷ್ಟು ಒಂದು ಚರ್ಚೆಯನ್ನ ಮಾತಾಡ್ತಾರೆ ಎರಡು ಇನ್ನಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಅಷ್ಟೊಂದು ಹೇಳಿಕೊಳ್ಳುವ ರನ್ ಬರಲಿಲ್ಲ ಅವರಿಂದ ಒಂಚೂರು ರನ್ ಬಂದಿದ್ರೆ ಖಂಡಿತವಾಗ್ಲೂ ಫೈಟ್ ಬ್ಯಾಕ್ ಮಾಡಬಹುದಾಗಿತ್ತು ಆದ್ರೆ ಕ್ಯಾಪ್ಟನ್ಶಿಪ್ ನಮ್ಮ ಒಂದು ಟೀಮ್ ಇಂಡಿಯಾ ತಂಡ ನನಗೆ ಮೊದಲನೇ ಬಾರಿಗೆ ಕ್ಯಾಪ್ಟನ್ಶಿಪ್ ಅನ್ನು ನೀಡಿದ್ರು ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಒಂದು ಟೆಸ್ಟ್ ಪಂದ್ಯದ ಮುಖಾಂತರ ನಾನು ಸಾಕಷ್ಟು ಹೊಸದನ್ನ ಕಲ್ತಿದ್ದೀನಿ ಅಂತ ಜಸ್ಪ್ರೀತ್ ಬೂಮ್ರಾ ಅವರು ತಿಳಿಸ್ತಾರೆ